ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ತತ್ಪುರುಷಾಯ ವಿಮಹೆ ದೇವದೇವಾಯ ಧೀಮೇಹ ತನ್ನೋ ಪ್ರಚೋದಯಾತು ನಾರಾಯಣಾಯ ವಿದ್ಮೆಹೆ ವಾಸುದೇವಾಯ ದಿಮಹಿ ತನ್ನೋ ವಿಷ್ಣು ಪ್ರಚೋದಯ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾಥಃಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ದಿನ ಬುಧವಾರ ಇದನ್ನು ನಾವು ಸೌಮ್ಯವಾರ ಅಂತ ಹೇಳ್ತಿರ್ತೀವಿ ಮತ್ತೆ ಅಂತೆ ವಾರಗಳಲ್ಲಿ ಅತ್ಯಂತ ಪ್ರಶಸ್ತವಾಗಿರುವಂತಹ ವಾರವೂ ಸಹ ಹೌದು ಇದನ್ನು ಏಕಾದಶಿ ಇದೆ ಭಗವಂತನನ್ನು ಉಪಾಸನೆ ಮಾಡುವಂಥದ್ದು ವಿಷ್ಣುವಿನ ಆರಾಧನೆ ಉಪವಾಸ ಇರುವಂತಹ ಶುಭ ದಿನ ಇದಿನ ಏಕಾದಶಿ ಜೊತೆಯಲ್ಲಿ ಪುಷ್ಯ ನಕ್ಷತ್ರ ಅತ್ಯಂತ ಪ್ರಶಸ್ತವಾಗಿರುವಂತಹ ನಕ್ಷತ್ರ ಇರುವಂತಹ ದಿನ ಇದಿನ ಮೇಷರಾಶಿಯವರಿಗೆ ನಿಮ್ಮ ಬುದ್ಧಿಶಕ್ತಿ ತುಂಬ ಹೆಚ್ಚಾಗಿರುತ್ತೆ ಈ ದಿನ ನಿಮ್ಮ ಬುದ್ಧಿ ಚಾತುರ್ಯತೆಯಿಂದ ನಿಮ್ಮ ಬುದ್ಧಿಯ ಬೆಳವಣಿಗೆಯಿಂದ ನಿಮ್ಮ ಅತ್ಯಂತ ಆಲೋಚನೆ ಅನುಭವದಿಂದ ಮಾಡಿರುವಂತಹ ಕೆಲಸದಲ್ಲಿ ಅತ್ಯಂತ ಲಾಭ ಅತ್ಯಂತ ಪ್ರಶಂಸೆ ಜೊತೆಯಲ್ಲಿ ಹೊಸ ಹೊಸ ಕೆಲಸಗಳ ಆಗಮನಗಳು ಹೊಸ ಹೊಸ ಚಿಂತನೆಗಳು ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕ ಗುರು ಹಿರಿಯರ ಸಹಕಾರ ಸಹಯೋಗ ಇವೆಲ್ಲವೂ ಸಹ ಮೇಷರಾಶಿವೆ ಮೇಷರಾಶಿಯವರಲ್ಲಿ ಜನ್ಮದಲ್ಲಿರುವಂತಹ ಬುಧಗ್ರಹ ಗುರುಗ್ರಹ ಇರೋದರಿಂದ ನೀವೇನು ಮಾಡಬೇಕು ಅಂದರೆ ಮಹಾವಿಷ್ಣು ಪ್ರಾರ್ಥನೆ ರಾಯರ ಪ್ರಾರ್ಥನೆ ಇವೆಷ್ಟನ್ನು ಸಹ ಮಾಡುವಂಥದ್ದು ಸಾಧ್ಯವಾದರೆ ಮೇಷರಾಶಿಯವರು ಒಂದು ಬಾರಿ ಈ ತಿಂಗಳಲ್ಲಿ ಯಾಕೆಂದರೆ ಈ ಪಾಲ್ಗುಣ ಮಾಸದಲ್ಲಿ ರಾಯರ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಅಲ್ಲೊಂದು ನಮಸ್ಕಾರವನ್ನು ಮಾಡಿ ಪಂಚಮುಖಿ ಪಕ್ಕದಲ್ಲೇ ಇರುತ್ತೆ ಆರಾಧನೆ ಮಾಡ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ಇನ್ನು ಋಷಭರಾಶಿವರಿಗೆ ರಾಶಿವರಿಗೆ ಆಗುವಂಥ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಿದೆ ಜೊತೆಯಲ್ಲಿ ನಿಮ್ಮ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ ಬೇರೆಯವರ ಮಾತುಗಳಿಗೆ ಬೇರೆಯವರ ಕೊಡುವಂತಹ ಸಹಕಾರ ಬೇರೆಯವರು ಸಿಗೋ ಕೊಡುವಂತಹ ಒಂದು ಟೆಕ್ನಿಕಲ್ ನೀವು ಯೂಸ್ ಮಾಡಿಕೊಂಡ್ರೆ ಅದರಿಂದ ಗೊಂದಲ ಅದರಿಂದ ಸಮಸ್ಯೆ ಅದರಿಂದ ಸಂಕಷ್ಟ ನಿಮ್ಮ ಬುದ್ಧಿ ನಿಮ್ಮ ಆಲೋಚನೆ ನಿಮ್ಮ ಕೆಲಸ ಬೇರೆಯವರಿಂದ ಸಹ ಬೇರೆಯವರಿಂದ ಯಾವುದೇ ಒಂದು ಐಡಿಯಾಗಳನ್ನು ತೆಗೆದುಕೊಳ್ಳುವಂಥದ್ದು ಬೇರೆ ನಿಮಗೆ ಮಾರ್ಗದರ್ಶನ ನೀಡುವಂಥದ್ದು ಅವರ ಮಾರ್ಗದರ್ಶನದ ನೀವೇನೋ ನಡೆಯುವಂಥದ್ದು ಇದೆಲ್ಲೂ ಮಾಡೋಕ್ಕೋದ್ರೆ ಗೊಂದಲ ಜೊತೆಯಲ್ಲಿ ನಷ್ಟ ಸ್ವಲ್ಪ ಹಿತಶತ್ರುಗಳ ಕಾಟ ಇದೆ ಜೊತೆಯಲ್ಲಿ ನಿಮ್ಮ ಆಗುವಂಥ ಕೆಲಸವನ್ನು ಕೆಡಿಸುವಂಥ ವ್ಯಕ್ತಿಗಳು ಸಿಗುವಂತಹ ವಾತಾವರಣ ಇರದೆ ನಿಮ್ಮನ್ನು ಕಂಡಾಗ ಹಸೂಯೆ ಪಡುವಂತಹ ಜನಗಳು ನಿಮ್ಮಲ್ಲಿ ಸಿಗುವಂತಹ ವಾತಾವರಣ ಇದೆ ಜಾಗ್ರತೆ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಬೆಳವಣಿಗೆ ನಿಮ್ಮ ಸ್ನೇಹಿತರಿಂದ ಸಹಕಾರ ಸಹಯೋಗ ಇದೆಲ್ಲವೂ ಸಹ ಜೊತೆಯಲ್ಲಿದ್ದರೆ ಹಣಕಾಸಿನ ಗೊಂದಲ ಹಣಕಾಸಿನ ಹಿಡಿತ ಹಣಕಾಸಿನ ಸ್ವಲ್ಪ ಕಷ್ಟ ಇವೆಲ್ಲವೂ ಜೊತೆಯಲ್ಲೂ ಸಹ ಇರುತ್ತೆ ಅದನ್ನು ಬಿಟ್ಟರೆ ನಿಮ್ಮ ಕೆಲಸ ನಿಮ್ಮನ್ನು ಹೊಗಳುವಂಥವರು ನಿಮ್ಮ ಕೀರ್ತಿ ಕೀರ್ತನೆ ಕೀರ್ತಿ ಇವೆಲ್ಲವೂ ಸಹ ಚೆನ್ನಾಗಿರುತ್ತೆ ನಿಮಗೆ ಉತ್ತಮವಾದಂಥ ಭವಿಷ್ಯ ಬೆಳೀತಾ ಇರುತ್ತೆ ನಿಮ್ಮನ್ನು ಕಂಡಾಗ ಹೊಗಳುವಂಥವರು ತುಂಬ ಜನ ಸಿಗ್ತಾರೆ ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ ಆದರೆ ಹಣಕಾಸಿನ ವಿಚಾರ ಬಂದಾಗ ಸ್ವಲ್ಪ ಸೈಡ್ಗೆ ಹೋಗ್ತಾರೆ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಆಲೋಚನೆ ಇದ್ದಿದ್ದರೆ ಸಾಕು ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೋಪದ ವಾತಾವರಣ ದಿನೇ ದಿನೇ ಕಡಿಮೆ ಆಗ್ತದೆ ಅಂತ ಸಮಸ್ಯೆ ಏನಿಲ್ಲ ಜೊತೆಯಲ್ಲಿ ಸ್ವಲ್ಪ ಆರೋಗ್ಯವೂ ಚೇತರಿಕೆ ಆಗ್ತಾಯಿದೆ ಹಣಕಾಸಿನ ವಿಚಾರದಲ್ಲೂ ಚೆನ್ನಾಗಿ ಬೆಳೀತಾ ಇದೆ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗ್ತಿದೆ ಶತ್ರುಗಳು ಅವಹೇಳನವಾಗಿ ಮಾತನಾಡ್ತಿರ್ತಾರೆ ಜೊತೆಯಲ್ಲಿ ಏನೇನು ಮಾಡೋಕ್ಕೋದು ಸ್ವಲ್ಪ ಅಡೆತಡೆಗಳಾಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಮನೆ ದೇವರು ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಡಿ ಅನುಕೂಲವಾಗುತ್ತೆ ಸಿಂಹರಾಶಿಯವರಿಗೆ ದಿಷ್ಟಿದೋಷಗಳು ಜಾಸ್ತಿ ಇರುತ್ತೆ ನಮ್ಮನ್ನು ಕಂಡಾಗ ಹಿತಶತ್ರುಗಳ ಕಾಟ ಜಾಸ್ತಿ ಇದೆ ಹೊರಗಡೆ ಪ್ರಯಾಣದ ಜಾ ಯೋಗಗಳು ಜಾಸ್ತಿ ಕೂಡ ಬರುತ್ತೆ ಅತ್ಯಂತ ಸುತ್ತಾಟಗಳು ಅಲೆದಾಟಗಳು ಇದೆಲ್ಲವೂ ಸಹ ಇದ್ರೆ ಲಾಭ ಮಾತ್ರ ಭಾಳ ಕಡಿಮೆ ಇದೆ ಜೊತೆಯಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಲಾಭ ಕಡಿಮೆ ಜೊತೆಯಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಕೆಲವರು ಸಹಕಾರ ಕೆಲವರು ಚಾಡಿ ಮಾತುಗಳು ಎಲ್ಲವೂ ಆಗುವಂಥ ಸನ್ನಿವೇಶಗಳು ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂದರೆ ಸುಸ್ತು ಸಂಕಟದ ವಾತಾವರಣ ಅತಿಯಾದಂಥ ಆಯಾಸ ಮತ್ತು ಸುತ್ತಾಟ ಅಲೆದಾಟಗಳು ಶತ್ರುತ್ವಗಳು ಬೇಸರದ ವಾತಾವರಣಗಳು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬಂದಂತಹ ಸಂಬಂಧಗಳು ನಿಂತೋಗುವಂಥದ್ದು ಸಂಬಂಧಿತ ಸಂಬಂಧಗಳಲ್ಲಿ ತೊಂದರೆಗಳಾಗುವಂಥ ಸನ್ನಿವೇಶಗಳು ಇದೆಲ್ಲವೂ ಆಗುವಂಥದ್ದಿರುತ್ತೆ ಸ್ವಲ್ಪ ಜಾಗ್ರತೆ ನಂತರದಲ್ಲಿ ತುಲಾರಾಶಿಯವರಿಗೆ ಕಳ್ಳರ ಕಾಕರ ಕಾಟ ಹೆಚ್ಚಾಗಿದೆ ನಮ್ಮನ್ನು ಅವಹೇಳನವಾಗಿ ಮಾತನಾಡುವಂಥವರು ಜಾಸ್ತಿ ಆಗಿದ್ದಾರೆ ದೇಹದಲ್ಲಿ ಸ್ವಲ್ಪ ಶೀತದ ವಾತಾವರಣಗಳು ಜಾಸ್ತಿ ಆಗುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ ಮನಸ್ಸು ಚಂಚಲವಾಗುತ್ತೆ ಗೊಂದಲಮಯ ವಾತಾವರಣ ಸೃಷ್ಟಿಯನ್ನು ಮಾಡುತ್ತೆ ಮಂಕು ಕವಿದ ವಾತಾವರಣ ಸೃಷ್ಟಿ ಮಾಡುತ್ತೆ ಬೇರೆಯವರು ನಮಗೆ ಬುದ್ಧಿಮಾತುಗಳನ್ನು ಹೇಳುವಂಥದ್ದನ್ನು ನಾವು ಹಾಲಿಸಿ ಅವರನ್ನು ಪಾಲಿಸಿ ಇದು ನಾವೇ ಸಂಕಷ್ಟಕ್ಕೆ ಸಿಲುಕುವಂತಹ ವಾತಾವರಣ ಇರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ನಾವು ಮಾಡಬೇಕಾಗಿರುವಂಥ ನಮ್ಮ ಕೆಲಸಗಳನ್ನು ನಮ್ಮ ಆಲೋಚನೆಗಳನ್ನು ನಮ್ಮ ಚಿಂತನೆಯನ್ನು ಮಾಡಬೇಕು ನಮ್ಮ ಅನುಭವದ ಕೆಲಸಗಳನ್ನು ಮಾಡಬೇಕು ವರ್ತು ಹೊಸ ಹೊಸ ಕೆಲಸಗಳನ್ನು ಯಾರೋ ಹೇಳಿದ್ರು ಏನೋ ಮಾಡಿಬಿಡೋಣ ಅಂತ ಹೋದರೆ ಸ್ವಲ್ಪ ಸಂಕಷ್ಟಕ್ಕೆ ಸಿಕ್ಕುಕೊಳ್ತೀರಿ ಎಚ್ಚರಿಕೆ ನಂತರದ ವೃಶ್ಚಿಕ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ಏನು ಮಾಡಬೇಕಾದರೂ ಸ್ವಲ್ಪ ಲಾಭದಾಯಕವಾಗುತ್ತೆ ಜೊತೆಯಲ್ಲಿ ಆರೋಗ್ಯದ ವ್ಯತ್ಯಾಸಗಳು ಅಲ್ಲಿ ಚೇತರಿಕೆ ಆಗ್ತಾಯಿದೆ ಗೊಂದಲಮಯ ವಾತಾವರಣಗಳು ಸರಿಯಾಗಿದೆ ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಲಾಭದಾಯಕವಾಗುತ್ತೆ ಜೊತೆಯಲ್ಲಿ ಹೊಸ ಹೊಸ ಕೆಲಸದಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರ್ತೀರಿ ಅದರಿಂದ ಸು ಪ್ರಗತಿಯನ್ನು ಕಾಣುವಂಥದ್ದು ವೃಶ್ಚಿಕ ರಾಶಿಯಾಗಿರುತ್ತೆ ಧನುಸು ರಾಶಿವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ ಹೊಸ ಹೊಸ ಕೆಲಸಗಳ ಆಗಮನವಿದೆ ಹೊರಗಡೆ ಸುತ್ತಾಟ ಜಾಸ್ತಿ ಇದೆ ನಿಮ್ಮ ಇಷ್ಟ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಿ ಅವರ ಅನುಭವಗಳನ್ನು ನಿಮಗೆ ಸಹಕಾರ ಸಹಾಯಕ ಚೆನ್ನಾಗಿ ಸಿಗುತ್ತೆ ಎಷ್ಟೋ ಜನಗಳಿಂದ ನಿಮಗೆ ತುಂಬ ಹಣಕಾಸಿನ ನೆರವು ಸಿಗುವಂತಹ ವಾತಾವರಣಗಳು ನಿಮಗೆ ಸಿಗುತ್ತೆ ಜೊತೆಯಲ್ಲಿ ನಿಮ್ಮ ಶ್ರಮ ನಿಮ್ಮ ಜೀವನ ತುಂಬ ಸುಖಕರವಾಗಿರುವಂತಹ ವಾತಾವರಣ ಅಂತೂ ಧನಸು ರಾಶಿವಿಗಿರುತ್ತೆ ಮಕರ ರಾಶಿಯವರಿಗೆ ಕೋಪ ಶಮನವಾಗಿದೆ ವ್ಯವಹಾರದಲ್ಲಿ ಪ್ರಗತಿ ಇದೆ ತಂದೆಯಿಂದ ಉಡುಗೊರೆ ಇದೆ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಸಹಯೋಗ ಇದೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಇದೆ ಕೋರ್ಟು ಕಚೇರಿಗಳು ಜಯದ ವಾತಾವರಣ ನಮ್ಮದೇ ಆಗುವಂತಹ ವಾತಾವರಣಗಳಿದೆ ತುಂಬ ಒಂದು ಸಂಭ್ರಮ ಪಡುವಂತಹ ದಿನಗಳಂತೂ ಕುಂ ಮಕರ ರಾಶಿಯವರಿಗೆ ಇರುತ್ತೆ ಕುಂಭರಾಶಿಯವರಿಗೆ ಹಣಕಾಸಿನ ದುಂದು ವೆಚ್ಚಗಳಿದೆ ಹಣಕಾಸಿನ ಜೊತೆ ಗೊಂದಲಗಳಿದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದೆ ಕೋಪದ ವಾತಾವರಣಗಳು ಜಾಸ್ತಿ ಇದೆ ಯಾರು ನಂಬಿರ್ತೀವೋ ಅವರೇ ನಮಗೆ ಮೋಸ ಮಾಡ್ತಾರೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನುವಂತಹ ಗೊಂದಲ ಬೇಸರ ಕೋಪ ಇವೆಲ್ಲವೂ ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದೆ ಸ್ವಲ್ಪ ಜಾಗ್ರತೆ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳಿ ಸಿನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕ ಮಾಡಿಸಿ ಅಥವಾ ತುಳಸಿ ಅರ್ಚನೆ ಮಾಡಿಸಿ ಅನುಕೂಲವಾಗುತ್ತೆ ಮೀನರಾಶಿಯವರಿಗೆ ಜನ್ಮದಲ್ಲಿ ರಾಹು ಇದಾನೆ ಜೊತೆಯಲ್ಲಿ ಜನ್ಮದಲ್ಲಿ ರವಿ ಇದಾನೆ ಕೀರ್ತಿ ಭಂಗವಾಗುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ನಮಗೆ ಮೇಲಧಿಕಾರಿಗಳಿಂದ ತೊಂದರೆ ಕಿರಿಕಿರಿ ಆಗುವಂಥದ್ದು ಹಣಕಾಸಿನ ಬಿಡುಗಡೆ ಆಗದಲ್ಲೇ ಇರುವಂಥದ್ದು ಕೊಡುವಂಥ ಹಣಕಾಸಿನ ಗೊಂದಲಮಯವನ್ನು ಸೃಷ್ಟಿ ಮಾಡುವಂಥದ್ದು ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೂ ರೇಗುವಂಥದ್ದು ಕೋಪಗಳನ್ನು ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಸೇರುತ್ತೆ ಜೊತೆಯಲ್ಲಿ ನಮ್ಮನ್ನು ನಾವು ಯೂಸ್ ಮಾಡಿಕೊಂಡು ಅವರ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ವಾತಾವರಣ ನಮ್ಮನ್ನು ಯೂಸ್ ಮಾಡಿಕೊಂಡು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಜನಗಳು ಮೇಲಧಿಕಾರಿಗಳು ನಿಮ್ಮಲ್ಲಿ ಇರ್ತಾರೆ ಸ್ವಲ್ಪ ಜಾಗ್ರತೆ ಕೋಪ ಬೇಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ದಿನ ವಿಶೇಷವಾದಂಥ ಸಂಚಿಕೆ ಈ ಸಂಚಿಕೆ ಮಂಗಳವನ್ನಾಡೋಣ ಮುಂದಿನ ದಿನದಲ್ಲಿ ಭೇಟಿ ಮಾಡೋಣ ಮುಂದಿನ ದಿನದಲ್ಲಿ ಅಂದರೆ ನಿಮಗೆ ಇಪ್ಪತ್ತೊಂದನೇ ತಾರೀಖು ಗುರುವಾರ ದಶಮಿ ಬರುತ್ತೆ ಆಶ್ಲೇಷ ನಕ್ಷತ್ರ ದಶಮಿ ದ್ವಾದಶಿ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಆಶ್ಲೇಷ ನಕ್ಷತ್ರ ಚೆನ್ನಾಗಿಲ್ಲ ಅಂತ ಹೇಳ್ತಾ ದಿನ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇವೆ ನಾಳೆ ದಿನ ಭೇಟಿ ಮಾಡೋಣ ನಾಳೆ ದಿನದಲ್ಲಿ ಇದೇನು ಬರುತ್ತೆ ಅದರ ವಿಶ್ಲೇಷಣೆ ಮಾಡ್ತಾ ನಿಮ್ಮನ್ನು ಭೇಟಿಯನ್ನು ಮಾಡ್ತೇನೆ ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇನೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ